ವೆಲ್ಕಮ್ ಟು ಸುಮಾ ವ್ಲಾಗ್ಸ್. ಹೇಗಿದ್ದೀರಾ? ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ವೀಡಿಯೋನಲ್ಲಿ ಹಬ್ಬ ಎಲ್ಲ ಸೆಲೆಬ್ರೇಟ್ ಆದಮೇಲೆ ನೆಕ್ಸ್ಟ್ ಡೇ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವೀಡಿಯೋ ಕೊನೆ ತನಕ ನೋಡ್ತಿರಲ್ಲ, ವೀಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಲೈಕ್ಸ್ ಮಾಡ್ತೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ವೀಡಿಯೋ ಸ್ಟಾರ್ಟಿಂಗಲ್ಲೇ ನೋಡ್ದಂಗೆ ಅದೇ ಲಕ್ಷ್ಮಿ ಉಡಿಸಿದಂಥ ಸೀರೆ ಮತ್ತು ಒಡವೆಗಳು ಎಲ್ಲ ಕೂಡ ಇಲ್ಲಿ ಫೋಲ್ಡ್ ಮಾಡಿ ತೆಗೆದಿಟ್ಟಿದ್ದೀನಿ. ಹಾಗೆ ಹಣ್ಣುಗಳು ಮತ್ತು ಕಳ್ಸಗಿಟ್ಟಿದ್ದ ಕಾಯಿಂದ ಏನಾದರೂ ಒಂದು ಸ್ವೀಟ್ ಮಾಡಬೇಕು, ರೆಸಿಪಿ ಕೂಡ ಶೇರ್ ಮಾಡ್ಕೋತೀನಿ. ಹಾಗೆ ಇಲ್ಲಿ ದೇವ್ರಿಗೆ ತೆಗೆದಂಥ ಬೆಳ್ಳಿ ದೀಪಗಳಾಗಿರ್ಬೋದು, ಬೆಳ್ಳಿ ತಟ್ಟೆ ಚೊಂಬು ಮತ್ತು ಹಿತ್ತಾಳಿ ದೀಪಗಳೆಲ್ಲ ಕೂಡ ವಾಶ್ ಮಾಡಿ ದೇವ್ರ ಮನೆಯಲ್ಲ ಇಟ್ಟಿದ್ದೀನಿ. ಇದನ್ನೆಲ್ಲ ಒರೆಸ್ಬಿಟ್ಟು ತೆಗೆದಿಟ್ರೆ ಮತ್ತೆ ಇನ್ನು ಗೌರಿ ಗಣೇಶ ಹಬ್ಬಕ್ಕೆ ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಬೋದು. ಸೊ ಮತ್ತೆ ಅವತ್ತು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಬೇಜಾರಾಗಿತ್ತು, ಹಾಗಾಗಿ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಮತ್ತೆ ನೆಕ್ಸ್ಟ್ ಡೇ ನಾನು ಮಧ್ಯಾಹ್ನ ಲಂಚ್ಗೆ ಅಂದ್ಬಿಟ್ಟು ಒಂದು ಸೂಪರಾಗಿರೋವಂಥ ಟೇಸ್ಟಿಯಾದಂಥ ಈಸಿಯಾಗಿರೋವಂಥ ಸಾಂಬಾರು ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ವೆದರಿಗಂತೂ ಒಂದು ಟೇಸ್ಟಿಯಾದಂಥ ಸಾಂಬಾರು ಅಂತಲೇ ಹೇಳ್ಬೋದು. ಯಾವುದೇ ತರಕಾರಿ ಇಂಗ್ರೀಡಿಯೆಂಟ್ ಉಪಯೋಗಿಸಿ ಒಂದು ಒಳ್ಳೆ ಸಾಂಬಾರು ಮಾಡೋಣ. ಬನ್ನಿ, ಈಗ ನಾನು ಬೇಳೆನ ಆಲ್ರೆಡಿ ನೆನೆಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ 3 ಟೊಮೆಟೊ ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಕಡ್ಡಿಯಷ್ಟು ಕರಿಬೇವು, ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ಒಂದು 3 ರಿಂದ 4 ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ಒಂಚೂರು ಹುಣಸೆಹಣ್ಣು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಬೇಕಂದರೆ ಮೆಂತ್ಯ ಸೊಪ್ಪು ಕೂಡ ಸಾಂಬಾರ್ಗೆ ಯೂಸ್ ಮಾಡ್ಬೋದು, ತುಂಬ ರುಚಿ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ಇಲ್ಲದ್ರಿಂದ ನಾನು ಬರೀ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ನಾವು ನೆನೆಸಿಟ್ಕೊಂಡಂಥ ಬೇಳೆಗೆ ನಾವು ಹೆಚ್ಚಿಟ್ಕೊಂಡಂಥ ಈ ಹಸಿಮೆಣಸಿನಕಾಯಿ, ಹುಣಸೆಹಣ್ಣು, ಟೊಮೆಟೊ, ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ 1 ಹಿಡಿಯಷ್ಟು ಮೆಂತ್ಯ ಸೊಪ್ಪು ಕೂಡ ಬಿಡಿಸಿ ತೊಳೆದು ಆ್ಯಡ್ ಮಾಡ್ಬೋದು, ರುಚಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಮೆಂತ್ಯ ಸೊಪ್ಪು ಇರಲಿಲ್ಲ, ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಮೆಂತ್ಯ ಸೊಪ್ಪಿನ ಬದಲಾಗಿ ನಾನಿಲ್ಲಿ ದೊಡ್ಡ ಪತ್ರೆನ ಆ್ಯಡ್ ಮಾಡ್ತಾ ಇದ್ದೀನಿ. ದೊಡ್ಡ ಪತ್ರೆ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಥರ ನಾವು ಮಸೊಪ್ಪಿಗಾಗಿರ್ಬೋದು ಆ ಥರ, ಅಥವಾ ಈ ಥರ ಸಿಂಪಲ್ ಸಾಂಬಾರ್ಗಳಿಗೆ ನಾವು ಈ ಥರ ಸೊಪ್ಪನ್ನು ಯೂಸ್ ಮಾಡೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ದೊಡ್ಡ ಪತ್ರೆ ಮತ್ತು ಬಾಯಿ ಬಸಳೆ ಸೊಪ್ಪು ಇದೆರಡು ಆಪ್ಷನಲ್ಲು, ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಇದ್ರ ಜೊತೆ ನಾನು 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಕೂಡ ಬೇಯಲಿಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಯಲ್ಲಿ 1 ¼ ಸ್ಪೂನಷ್ಟು ಅರಿಶಿಣ, ಹಾಗೆ 1½ ಸ್ಪೂನಷ್ಟು ಜೀರಿಗೆ, ಮತ್ತು 1 ಸ್ಪೂನಷ್ಟು ಧನಿಯಾ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಒಂದೇ ಸತಿ ಬೇಯಿಸ್ಕೊಂಡ್ರೆ ನಿಮಗೆ ಸಾಂಬಾರು ರೆಡಿ ಆಗುತ್ತೆ, ತುಂಬಾ ರುಚಿಯಾಗಿರುತ್ತೆ. ಮುದ್ದೆ ಜೊತೆ, ಅನ್ನ ಜೊತೆಯಲ್ಲಂತೂ ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ವೆದರ್ಗೆ ಈ ಸಾಂಬಾರಲ್ಲಿ ಊಟ ಮಾಡ್ತಾ ಇದ್ರೆ ಒಂದೊತ್ತು ಊಟ ಜಾಸ್ತಿನೇ ಊಟ ಮಾಡ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ, ನೀವು ಕೂಡ ರೆಸಿಪಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಸೊಪ್ಪೆಲ್ಲ ಆ್ಯಡ್ ಮಾಡಾದಮೇಲೆ ಇದಕ್ಕೆ ಅರಿಶಿಣ, ಜೀರಿಗೆ ಮತ್ತು ಇಲ್ಲಿ 1 ಸ್ಪೂನಷ್ಟು ಧನಿಯಾ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ಇಡಿಸೋಷ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡೋಣ.
ಸೊ ನಮಗೆ ತರಕಾರಿ ಸಾಂಬಾರೆಲ್ಲ ತಿಂದು ಊಟ ಮಾಡಿ ಬೇಜಾರು ಅನ್ನಿಸ್ದಾಗ ಈ ಥರ ಸಿಂಪಲ್ಲಾಗಿರೋ ಸಾಂಬಾರು ಮಾಡಿಕೊಂಡ್ರೆ ಬಾಯಿಗೆ ಒಳ್ಳೆ ರುಚಿ ಕೊಡುತ್ತೆ, ನಾಲಿಗೆಗಂತೂ ಇದು ಒಳ್ಳೆ ರುಚಿ ಕೊಡೋ ಸಾಂಬಾರು ಅಂತಲೇ ಹೇಳ್ಬೋದು. ಸೊ ಈಗ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಇನ್ನೊಂದು ಲೋಟದಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 3-4 ವಿಷಲ್ ಕೂಗಿಸ್ಕೊಳ್ಳೋಣ. ತುಂಬಾ ರುಚಿಯಾಗುತ್ತೆ ಫ್ರೆಂಡ್ಸ್ ಮುದ್ದೆ ಜೊತೆಲ್ಲಂತೂ. ಫ್ರೆಂಡ್ಸ್ ಈಗ 3 ವಿಷಲ್ ಆಗಿದೆ, ಸ್ಟೀಮ್ ಕೂಡ ಹೋಗಿದೆ, ತುಂಬಾ ರುಚಿಯಾಗಿರುತ್ತೆ. ಇವಾಗ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಮತ್ತು ಬೇಳೆ ಎಲ್ಲ ಕೂಡ ಚೆನ್ನಾಗಿ ಹೊಂದ್ಕೊಂಡಿದೆ, ಚೆನ್ನಾಗಿ ಬೆಂದಿದೆ. ಇದು ಕುಕ್ಕರ್ ವಿಷಲ್ ಬರಬೇಕಂದ್ರೆ ಒಂದೊಳ್ಳೆ ಫ್ಲೇವರ್ ಬರುತ್ತೆ, ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಅನ್ನ ಜೊತೆಯಲ್ಲಿ ಕೂಡ ತುಂಬ ರುಚಿಯಾಗಿರುತ್ತೆ. ಸೊ ಇವಾಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇಲ್ಲಿ ನಾನು ಒಂದು ಪಾತ್ರೆಗೆ ಒಗ್ಗರಣೆ ಕೂಡ ಹಾಕಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ನಾವು ಕಟ್ಟನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ನೋಡಿ ಇದನ್ನು ನೀವು ತಿಳಿಸಾರಾಗ ಕೂಡ ಊಟ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈ ತಿಳಿಸಾರಲ್ಲಿ ಊಟ ಮಾಡಿಸಿದ್ರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಹಾಗೆ ಹೆಲ್ದಿ ಸಾಂಬಾರು ಅಂತಲೇ ಹೇಳ್ಬೋದು. ಈ ವೆದರಿಗೆ ಈ ಥರ ಸಾಂಬಾರು ನಾಲಿಗೆಗೆ ರುಚಿ ಕೊಡುವಂಥ ಟೇಸ್ಟಿಯಾದಂಥ ಈಸಿಯಾದಂಥ ಸಾಂಬಾರು ಅಂತಲೇ ಹೇಳ್ಬೋದು. ಒಂದ್ಸತಿ ರೆಸಿಪಿ ಟ್ರೈ ಮಾಡಿ. ಇವಾಗ ಕಟ್ಟನ್ನೆಲ್ಲ ಸಪ್ರೇಟ್ ಮಾಡಿದ್ದೀನಿ. ಇವಾಗ ಈ ಬೇಳೆನೆಲ್ಲ ಈ ಮಸಿಯ ಕೋಲಿಂದ ನೀಟಾಗಿ ಚೆನ್ನಾಗಿ ಮಸ್ಕೋಬೇಕು. ಮಿಕ್ಸಿ ಮಾಡೋದಕ್ಕಿಂತ ಈ ಥರ ಕೋಲಿಂದ ಮಸಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಮಸ್ತಿದ್ದಾಗಿದೆ, ಚೆನ್ನಾಗಿ ಸಾಫ್ಟ್ ಆಗಿದೆ. ಇವಾಗ ಇದನ್ನು ನಾವು ಕಟ್ಟು ಏನು ತೆಗೆದಿಟ್ಕೊಂಡಿದ್ದೀವಲ್ಲ ಪಾತ್ರೆಗೆ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಬೇಳೆ ಪಪ್ಪು ಅಂತನಾದರೂ ಕರಿಬೋದು ಅಥವಾ ಮಸ್ಕಾಯಿ ಸಾರು ಅಂತನಾದರೂ ಕರಿಬೋದು, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮತ್ತೆ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡಿಲ್ಲ. ಸೊ ಈಗ ಬೆಂದಿರೋ ಕಟ್ಟಿಗೆನೆ ಈಗ ನಾವು ಮಸ್ದಿರೋ ಅಂಥ ಖಾರನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಟೇಸ್ಟಿಯಾದ ಈಸಿಯಾದಂಥ ಸಾಂಬಾರು ರೆಡಿಯಾಗುತ್ತೆ. ಸೊ ನೀವು ಕೂಡ ರೆಸಿಪಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ರೆಸಿಪಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೊಸದಾಗಿ ನೋಡ್ತಾ ಇರೋರೆಲ್ಲ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಸಾಂಬಾರಂತೂ ರೆಡಿಯಾಗಿದೆ, ಬಿಸಿ ಬಿಸಿ ಅನ್ನ ಕೂಡ ರೆಡಿಯಾಗಿದೆ. ಇದ್ರ ಜೊತೆ ಸೈಡ್ ಡಿಶ್ಶಾಗಿ ಈಗ ಹಪ್ಪಳ ಕರಿತಾ ಇದ್ದೀನಿ. ಹಪ್ಪಳ ಕರೀಲಿಕ್ಕೆ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಇದಕ್ಕೆ ನಾವು ಹಪ್ಪಳನ ಆ್ಯಡ್ ಮಾಡಿ ಕರಿಯೋಣ. ಫ್ರೆಂಡ್ಸ್ ಈಗ ಅಡುಗೆ ಎಲ್ಲ ರೆಡಿಯಾಗಿದೆ, ಈಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪಿನಕಾಯಿ ಹಾಗೆ ಸೌತೆಕಾಯಿ ಮತ್ತು ಬಿಸಿ ಬಿಸಿಯಾದ ಅನ್ನ, ಅದ್ರ ಮೇಲುಗಡೆ ಸ್ವಲ್ಪ ತುಪ್ಪ ಹಾಗೆ ಸಾಂಬಾರು ಹಾಕ್ಕೊಂಡು ತಿಂತಾ ಇದ್ರೆ ಒಂದು ತನ್ನ ಜಾಸ್ತಿನೇ ಊಟ ಮಾಡ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಸೊ ಪ್ಲೀಸ್ ಒಂದ್ಸತಿ ರೆಸಿಪಿನ ಟ್ರೈ ಮಾಡಿ, ಮನೇಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಈಗ ಬಿಸಿ ಬಿಸಿ ಅನ್ನ ರೆಡಿಯಾಗಿದೆ, ಅದಕ್ಕೆ ಒಂಚೂರು ತುಪ್ಪ ಹಾಕ್ಕೊಂಡು ಈಗ ನಾವು ರೆಡಿ ಮಾಡಿಟ್ಟಿರೋವಂಥ ಸಾಂಬಾರು ಕೂಡ ಆ್ಯಡ್ ಮಾಡಿ ಇದ್ರ ಜೊತೆ ಸೈಡಲ್ಲಿ ಪಾಪಡ್ ಜೊತೆ ತಿಂತಾ ಇದ್ರೆ ಆಹಾ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಹೇಳೋದೇ ಬೇಡ. ಒಂದ್ಸತಿ ನೀವು ಈ ಸಾಂಬಾರನ್ನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಬನ್ನಿ ಊಟ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಆಹಾ ಹೇಳಂಗಿಲ್ಲ. ಸೊ ನೀವೇ ಟೇಸ್ಟ್ ಮಾಡಬೇಕು. ಸೊ ಮನೇಲಿ ರೆಸಿಪಿ ಒಂದ್ಸತಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವೆದರ್ಗೆ ಇದೊಂದು ಪರ್ಫೆಕ್ಟ್ ಸಾಂಬಾರು ಅಂತಲೇ ಹೇಳ್ಬೋದು, ಈಸಿಯಾಗಿ ಮಾಡ್ಬೋದು, ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ಸೊ ಈಗ ಅರುಣ್ ಕೂಡ ಊಟಕ್ಕೆ ಬಂದಿದ್ದಾರೆ, ಬನ್ನಿ ಅರುಣ್ಗೂ ಕೂಡ ಊಟಕ್ಕೆ ಬಡಿಸ್ಕೊಟ್ಟು ತುಷಾರ್ಗೆ ಊಟ ಮಾಡಿಸಿ ಮತ್ತು ಆಮೇಲೆ ನಾನು ಕೂಡ ಊಟ ಮಾಡ್ಕೋತೀನಿ. ಬನ್ನಿ ಊಟ ಮಾಡೋಣ. ಬೆಳಗ್ಗೆ
ಫ್ರೆಂಡ್ಸ್, ಅನ್ನದ ಜೊತೆ ಅಂತೂ ಸಾಂಬಾರ್ ತುಂಬಾ ರುಚಿಯಾಗಿತ್ತು. ನೀವು ಕೂಡ ರೆಸಿಪಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ನಾನು ಕೂಡ ಊಟ ಮಾಡ್ಕೋತೀನಿ. ಹಾಗೆ ನಾನು ಒಂದು ಪುಟ್ಟ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿಯೊಂದಿಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಎಲ್ಲರಿಗೂ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.